ಇವತ್ತಿನ ಭಾರತೀಯ ಜನತಾ ಪಾರ್ಟಿಯಿಂದ ನಗರಸಭೆಗಿನ ಮೊದಲು ಸರ್ ನಮ್ಮ ವಿಚಾರ ಮಾನ್ಯ ಶಾಸಕರ ಚರಂತಿ ಭಟ್ ಸರ್ ನಮಗೆ ಟಿಕೆಟ್ ಕೊಟ್ಟಿದ್ದರು. ಆ ಟಿಕೆಟ್ ಕೊಟ್ಟಾಗ ನಾವು ವಾರ್ಡ್ನಲ್ಲಿ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ವಿ. ಆವಾಗ ನಾವು ಈಗ ನಮ್ಮದು ಸಾಮಾನ್ಯ ಮಹಿಳೆ ಬಂದುಬಿಡ್ತು ಅಧ್ಯಕ್ಷ ಸ್ಥಾನಕ್ಕೆ. ಆವಾಗ ಪೈಪೋಟಿ ಜೋರಿತ್ತು, ಒಂದು 6 ಜನ ಇದ್ವಿ ನಾವು ಪೈಪೋಟಿ. ಬಟ್ ಎಲ್ಲ ನಗರಸಭೆ ಸದಸ್ಯರು ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಸರ್ಗೂ ಇದು ಭಾಳ ತುಂಬ ಕಷ್ಟವಾಯಿತು ನಾವು ಆರಿಸುವಲ್ಲಿ. ಯಾಕೆಂದರೆ ಇವತ್ತು ಇವ್ರು ಚಲೋ ಅವ್ರು ಕೆಟ್ಟ ಅಂತಲ್ಲ, ಎಲ್ಲ ಸದಸ್ಯರು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ರೆ ಅವರ ವಾರ್ಡ್ಗಳಲ್ಲಿ ತಮ್ಮ ಹೆಸರುಗಳನ್ನು ಇದು ಮಾಡಿಕೊಂಡಿದ್ರು. ಬಟ್ ಆರಿಸುವಾಗ ಒಂದು ಸರ್ಗೆ ಆದರೂ ಒಂದು ಇದು ಬರುತ್ತೆ, ಕಾಂಪಿಟೇಷನ್ ಬಂದಾಗ ಅದರಲ್ಲಿ ಹುಡುಕಿ ನನ್ನ ಅಧ್ಯಕ್ಷ ಸ್ಥಾನ ಮಾಡಿದರೆ ಮೊದಲು ನಾನು ಸನ್ಮಾನ್ಯ ಶಾಸಕರಾದ ಚರಂತಿ ಭಟ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಪಿ ಸಿ ಗದ್ದಿಗೌಡರಾಗಲಿ, ನಮಗಿನ ಆರ್ ಎನ್ ಸಾಹೇಬ್ ಅಡಿಗೆ ಅವರಾಗಲಿ, ಆಮೇಲೆ ಪಕ್ಷದಾಗ ಸಾಕಷ್ಟು ಹಿರಿಯರದಾರೆ. ಇವತ್ತು ಬಸವರಾಜ್ ಎಂಕಂಚಿಯವರಾಗಲಿ, ರಾಜು ನಾಯ್ಕರ್ ಅಂತಾಗಲಿ, ಭಾಳಷ್ಟು ಜನ ಹೇಳೋಕ್ಕಾಗಲ್ಲ. ಇವತ್ತು ಎಲ್ಲರೂ ನಮಗೆ ಒಂದು ಸಹಕಾರ ಮಾಡಿದ್ದಾರೆ. ಮೊದಲು ಹೇಳಬೇಕಂದ್ರೆ ನಮಗೆ ಎಲ್ಲ ಸದಸ್ಯರ ಸಹಕಾರ, ನಮಗೆ ಎಲ್ಲ ಸದಸ್ಯರು ನಮಗೆ ಸರ್ಗೆ ನೀವು ಯಾವ್ದು ಮಾಡ್ತೀರಿ ಸರ್ ಅದಕ್ಕೆ ಒಪ್ಕೋತೀವಿ ಅಂತ ಮೊದಲು ಸರ್ಗೆ ನಾವು ಭಾಷೆ ಕೊಟ್ಟಿವಿ. ಎಲ್ಲರೂ ಕೂಡ ನಾ ಆಗಬೇಕು ನೀ ಆಗಬೇಕು ಅಂತ ಯಾರು ಪೈಪೋಟಿ ಮಾಡಲಿಲ್ಲ. ಸರ್ ನೀವು ಯಾರನ್ನು ಇವತ್ತು ಆಯ್ಕೆ ಮಾಡ್ತೀರಿ ಅದಕ್ಕೆ ನಾವೆಲ್ಲರಿಗೂ ಒಪ್ಪಿಗೆ ಐತೆ ಅಂತ ಎಲ್ಲ ಸದಸ್ಯರು ಒಂದು ನಮಗೆ ಬೆಂಬಲವನ್ನು ಕೊಟ್ಟರು. ಅದಕ್ಕೆ ಅವ್ರ ಬೆಂಬಲದಿಂದ ನಾನಿವತ್ತು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಶೋಭಾರಾವ್ ಇದ್ದಾರೆ, ಅವರು ನಾವು ಕೂಡ ಮೊದಲು ನಾವು ನಗರಕ್ಕೆ ಆದ್ಯತೆಯನ್ನು ಕೊಡ್ತೀವಿ. ರೋಡ್ ಆಗಲಿ, ಇವತ್ತು ಗಟರ್ ಆಗಲಿ, ಬೀದಿ ದೀಪಗಳಾಗಲಿ, ಅವನ್ನೆಲ್ಲ ಮಾಡೋಕ್ಕೆ ನೋಡಿ ಹೇಳಿದ್ರೆ ಫಂಡ್ ಇಲ್ಲ ಅಂತಾರೆ. ಅದಕ್ಕೆ ನಾವು ಮೊದಲು ಅದನ್ನು ಆದ್ಯತೆ ಕೊಡಬೇಕು. ಜನರಿಗೆ ಏನು ಬೇಕು ಹೇಳಿದ ದಿನ ನಾವು ಬಳಸುವಂಥ ಒಂದು ಸಲಕರಣೆ ಇದ್ದು ಅಂದರೆ ಜನಕ್ಕೆ ಸದು ಆಗುತ್ತೆ. ಅದಕ್ಕೆ ಮೊದಲು ನಾವು ಅದಕ್ಕೆ ಆದ್ಯತೆ ಕೊಟ್ಟು ಅವನ್ನೆಲ್ಲ ಕೆಲಸಗಳನ್ನು ಮಾಡ್ತೀವಿ. ಯಾಕಂದರೆ ನಮ್ಮ ಶಾಸಕರಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದವು. ನಾವೇನೀಗ ನಾವು 5 ವರ್ಷ ನಾವು ಪೀರಿಯಡ್ ಮಾಡಿದಾಗ ನಮ್ಮ ನವನಗರದಲ್ಲಿ ಎಷ್ಟೊಂದು ರೋಡ್ಗಳಾಗಲಿ, ಗಟ್ಟರಗಳಾಗಲಿ, ಎಷ್ಟೊಂದು ಉದ್ಯಾನಗಳಾಗಲಿ, ಎಷ್ಟೊಂದು ಅಭಿವೃದ್ಧಿ ಕೆಲಸಗಳಾದವು. ಈಗ 1 ವರ್ಷ ನಾವು ಏನೋ ಅಧಿಕಾರ ಇಲ್ಲದೆ ಎಲ್ಲ ಸದಸ್ಯರು ನಾವು ಹಾಗೆ ಕೂತ್ಕೊಂಡ್ಬಿಟ್ಟಿದ್ವಿ. ಈಗ ಒಂದು ಏನೋ ಅಧಿಕಾರ ನಮಗೆ ಮತ್ತೆ ಸಿಕ್ಕಿದೆ. ಆ ಅಧಿಕಾರದ ಒಂದು ಉಪಯೋಗವನ್ನು ನಾವೆಲ್ಲವನ್ನು ಪಡೆದುಕೊಂಡು ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಈ ಬಾಗಲಕೋಟೆ ನಗರವನ್ನು ಅಭಿವೃದ್ಧಿ ಮಾಡೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಭಾರತೀಯ ಜನತಾ ಪಕ್ಷದಿಂದ ನಗರಸಭೆಗೆ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದೀನಿ. ನನಗೆ ಈ ಒಂದು ಅವಕಾಶ ನಗರಸಭೆ ಸದಸ್ಯ ಆಗಲಿಕ್ಕೆ ಚರಂತಿ ಭಟ್ ಸರ್ ಅವರು ಫಸ್ಟ್ ಅವಕಾಶ ಮಾಡಿಕೊಟ್ರು. ಆ ಕ್ಷೇತ್ರದಲ್ಲಿ ಸರ್ ಹೆಸರನ್ನು ಉಳಿಸುವಂಥ ನಂದೆಲ್ಲ ಪ್ರಯತ್ನವೂ ನಾನು ಮಾಡಿದ್ದೀನಿ. ಹಾಗಾಗಿ ಇದು ನಗರಸಭೆದು ಉಪಾಧ್ಯಕ್ಷ ಇದು ಮೀಸಲಾತಿ ಸಾಮಾನ್ಯ ಮಹಿಳೆ ಬಂದಿದ್ದಕ್ಕೆ ನಾನು ಅದರ ಸ್ವಾಭಾವಿಕ ಆಕಾಂಕ್ಷೆ ಆಗಿದೆ. ಚರಂತಿ ಭಟ್ ಸರ್ ಅವರು ನನ್ನ ಮೇಲೆ ಒಂದು ವಿಶ್ವಾಸವಿಟ್ಟು ನನಗೊಂದು ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಚರಂತಿ ಭಟ್ ಸರ್ ಅವರ ಹೆಸರನ್ನು ಉಳಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ನಾ ಎಲ್ಲ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಥರ ಪ್ರಯತ್ನ ಮಾಡಿ ನಾನು ಕೆಲಸ ಮಾಡ್ತೀನಿ. ಈ ಒಂದು ನನ್ನ ಈ ಸ್ಥಾನಕ್ಕೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಎಲ್ಲ ವಾರ್ಡಿನ ಸದಸ್ಯರಿರ್ಬೋದು, ಹಿರಿಯರು ಕಿರಿಯರು, ಹಾಗೂ ನನ್ನ ಅಣ್ಣನ ತಮ್ಮಂದಿರು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ನನಗೆ ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಎಲ್ಲರ ಹೆಸರನ್ನು ಹೇಳೋಕ್ಕಾಗಂಗಿಲ್ಲ. ಸೊ ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ. ಅವ್ರದ್ದೆಲ್ಲರ ಸಲಹೆ ಅಂತ ಅವ್ರನ್ನೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ನನ್ನ ಮೆಂಬರ್ಸ್ ಎಲ್ಲರದ್ದು ವಿಶ್ವಾಸ ತಗೊಂಡು ನಾನು ಸವಿತಾ ಅವರು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟ. ಸ್ವಾಭಾವಿಕವಾಗಿ ಆಕಾಂಕ್ಷೆಯಾಗಿದ್ದೆ ಸರ್ ಮೇಲೆ ಭರವಸೆ. ಸರ್ಗೆ ನಾವು ನಮ್ಮ ಕೆಲಸ ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ಸರ್ ನಮ್ಮ ಮೇಲೆ ಒಂದು ವಿಶ್ವಾಸ ಬಿಟ್ಟು ನಮಗೆ ಕೊಟ್ಟಿದ್ದಾರೆ. ಅವ್ರ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಯಾಗಿದ್ದೆ. ಸರ್ ನನಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸ್ಥಾನದಲ್ಲಿ ನಾನು ಸರ್ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.